ಬಸವಾ ಹಲ ಹಲ ಹಂತೆ ಬಸವಾಹ ರಾಶಿ ಬಸವಾ ಹಲ ಹಲ ಹಂತೆ ಬಸವಾಹಲ ರಾಶಿ ಬಸವಾಲು ಕಣ್ಣ ಕಣ್ಣಗೆ ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವಾಮಳ ಬೆಳೆಯೂ ನಾಡೊಳಗೆ ಬಸವಾಮಳ ಬೆಳೆಯೂ ನಾಡೊಳಗೆ ನಿಜದೀಪ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ಇಂದಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಪ್ರಗತಿಪರ ರೈತರಾದ ಶ್ರೀ ಜಿ ವಿ ಲಕ್ಷ್ಮೀನಾರಾಯಣಪ್ಪನವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಸ್ವಾಗತ ಜೈ ಜವಾನ್ ಜೈ ಕಿಸಾನ್ ಯಾಕೆ ಅಂತಂದರೆ ನಾನು ಗುಳ್ಳಹಳ್ಳಿ ಜೀವಿ ಲಕ್ಷ್ಮಿ ಅಣ್ಣಪ್ಪ ನಾನು ನಾನು ಹಿಂದೆ ನಮ್ಮ ವ್ಯವಸಾಯ ಮಾಡುವಾಗ ಗೊಬ್ಬರ ಮೊದಲನೇದಾಗಿ ಗೊಬ್ಬರ ನಾವು ಮಾಡಬೇಕು ಗೊಬ್ಬರ ಮಾಡಬೇಕು ಅಂತಂದರೆ ನಾವೇನು ಮಾಡ್ತಾಯಿದ್ವಿ ಅಂದರೆ ಒಂದು ಜೊತೆ ಎತ್ತು ಒಂದು ಹಸು ಇಟ್ಕೊಳ್ತಾ ಇದ್ವಿ ಎತ್ತುಗಳು ಉಳುಮೆ ಮಾಡೋದಕ್ಕೋಸ್ಕರ ಹಸು ಹಾಲಿಗೋಸ್ಕರ ಇಟ್ಕೊಳ್ತಾ ಇದ್ವಿ ಆವಾಗ ನಾವೇನು ಹಾಲು ಮಾಡ್ತಾ ಇರಲಿಲ್ಲ ನಾವು ಗೊಬ್ಬರ ಚೆನ್ನಾಗಿ ಮಾಡಬೇಕು ಅಂತೇಳಿ ಒಂದು ಮಕ್ರಿ ಗೊಬ್ಬರ ತಗೊಂಡೋಗಿ ತಿಪ್ಪೆಯಲ್ಲಿ ಹಾಕ್ತಾ ತಿಪ್ಪೆ ಎಷ್ಟು ಅಗಲ ಇತ್ತು ಅಂತಂದರೆ ಇಪ್ಪತ್ತೈದು ಅಡಿ ಉದ್ದ ಇಪ್ಪತ್ತಡಿ ಅಗಲ ಆರು ಅಡಿ ಆಳ ಇದಕ್ಕೆ ಹಾಕಿ ನಾವು ಇವಾಗ ಎಲ್ಲ ವ್ಯಾಯಾಮ ಮಾಡ್ತಾರೆ ಹಾಗೆ ನಾವು ವ್ಯಾಯಾಮ ಅಂದರೆ ನಮ್ಮದೇನು ಜಮೀನತ್ರ ಹೋಗ್ಬಿಟ್ಟು ಸೊಪ್ಪು ಅದೆಲ್ಲ ಕಡ್ಕೊಂಡು ಒಂದು ವರೆ ತಂದು ಅದರಲ್ಲಿ ತಿಪ್ಪೇಲಿ ಹಾಕೋವರೆಗೂ ಸಮಾಧಾನ ಬರ್ತಾ ಇರಲಿಲ್ಲ ಎಲ್ಲರೂ ಅಷ್ಟೇ ನಾವೆಲ್ಲರೂ ಹಾಕ್ತಾಯಿದ್ವಿ ಅದರ ಮೇಲೆ ಗೊಬ್ಬರ ಹಾಕೋದು ಅದರ ಮೇಲೆ ಕೆಮ್ಮಣ್ಣು ಸ್ವಲ್ಪ ಹಾಕೋದು ಈ ಥರ ನಾವು ರೋಡ್ಗಿನ ಎತ್ತರ ಮೂರು ಅಡಿ ನಾಲ್ಕು ಅಡಿ ಎತ್ತರ ಆಗೋದು ಆಗ ತಿಪ್ಪೆ ಆವಾಗ ನಾವೇನು ಮಾಡ್ತೀವಿ ಬದುಗಳು ನಿರ್ಮಾಣ ಮಾಡ್ಕೊಳ್ತಾ ಇದ್ವಿ ಬದು ಯಾಕೆ ಅಂತಂದರೆ ಬದು ಬೇರೆ ನೀರು ಬಿದ್ದಾಗ ಮಳೆ ನೀರು ಬಿದ್ದಾಗ ಕೊಚ್ಕೊಂಡು ಹೋದರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೊರಟೋಗುತ್ತೆ ಅಂತೇಳಿ ಬದುಗಳು ನಿರ್ಮಾಣ ಮಾಡ್ತಾಯಿದ್ವಿ ಬದು ಆದಮೇಲೆ ನಾವು ಎರಡು ಸಾಲು ಉಳುಮೆ ಮಾಡಿ ನೆಗ್ಲಲ್ಲೇ ಆಮೇಲೆ ಎರಡು ಸಾಲ ಆದಮೇಲೆ ಯಾಕೆಂದರೆ ಮೇ ಜೂನ್ನಲ್ಲಿ ಮಳೆ ಬೀಳೋದು ಆವಾಗ ನಾವು ಈ ಗೊಬ್ಬರವನ್ನು ತಗೊಂಡೋಗಿ ಜಮೀನಲ್ಲಿ ಗುಡ್ಡಿಗಳು ಹಾಕ್ತಾಯಿದ್ವಿ ಮೂರನೇ ಸಲ ಉಳುಮೆ ಮಾಡುವಾಗ ಮೊದಲು ಆ ಗೊಬ್ಬರವನ್ನು ಚೆಲ್ಲೋದು ಆಮೇಲೆ ಹಿಂದುಗಡೆಯಿಂದ ಉಳುಮೆ ಮಾಡೋದು ಆ ಮಣ್ಣಿಗೆ ಸೇರ್ತಾಯಿತ್ತು ಗೊಬ್ಬರ ಚೆನ್ನಾಗಿ ಸೇರ್ತಾಯಿತ್ತು ನಾಲ್ಕು ಸಲ ಆದಮೇಲೆ ಅದರಲ್ಲಿ ತುಳಿದ್ರೆ ಒಳ್ಳೆಯ ಪೌಡ್ರ್ ಇದ್ದಂಗೆ ಇರೋದು ಮಣ್ಣು ಯಾಕೆ ಅಂದರೆ ಮಳೆ ನೀರು ಬಿದ್ದಾಗ ಅದು ಒಳ್ಳೆಯ ಒಂದು ನೀರನ್ನು ಅಷ್ಟು ಶಕ್ತಿ ಅದಕ್ಕೆ ಬರ್ತಾಯಿತ್ತು ಬರೋದು ಅದಕ್ಕೋಸ್ಕರ ನಾವು ಸ್ವಂತ ರಾಗಿನೂ ಅಷ್ಟೇ ಕಡಲೆಕಾಯಿನೂ ಅಷ್ಟೇ ಅಲಸಂದಿನೂ ಅಷ್ಟೇ ಜ ಇದು ತೊಗರಿ ಅವರೆ ಆಮೇಲೆ ಸಾಸಿವೆ ಆಮೇಲೆ ಸಾಮೆ ಸಜ್ಜೆ ಆರಕು ತಿರ್ಗಿ ಆಮೇಲೆ ಕೊರೆ ಇದೆಲ್ಲ ಮೆಣಸಿನ್ಕಾಯಿಂದ ರೈತನಿಗೆ ಏನೇನು ಬೇಕೋ ಎಲ್ಲವನ್ನು ನಾವು ಹಾಕ್ತಾ ಇದ್ವಿ ನಾವು ಅಂಗಡಿಗೆ ಹೋಗಿ ತರಬೇಕು ಅಂತಕ್ಕಂಥದ್ದು ಯಾವುದೂ ಇರಲಿಲ್ಲ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಎಲ್ಲ ನಾವೇ ಬೆಳ್ಕೊಳ್ತಾ ಇದ್ವಿ ಆವಾಗ ಅಷ್ಟು ಅನುಕೂಲ ಇತ್ತು ನಮ್ಮ ಜೀವನ ಏನು ಹರ್ಷದಿಂದ ಇರ್ತಾ ಇತ್ತು ಸಂತೋಷದಿಂದ ಖುಷಿ ಖುಷಿಯಿಂದ ಜೀವನ ಮಾಡ್ತಾಯಿದ್ವಿ ಆಗ ಪ್ರತಿಯೊಂದು ಅಷ್ಟೇ ನಾವು ಇವತ್ತು ಸರ್ಕಾರ ಏನು ಮಾಡಿದೆ ಅಂತಂದರೆ ಎಲ್ಲ ಸವಲತ್ತು ಕೊಟ್ಟಿದೆ ಇವಾಗ ಏನು ಹೇಳ್ತಾರೆ ಅಂತಂದರೆ ರೈತನಿಗೆ ಸಹಾಯ ಇಲ್ಲ ನಮಗೆ ಅದು ಸಿಕ್ಕಲಿಲ್ಲ ಇದು ಸಿಕ್ಕಲಿಲ್ಲ ಸಾಲ ಮಾಡಿದ್ದೀವಿ ಅದರಿಂದ ನಾವು ಭಾಳ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ ಬೇಕಾದಷ್ಟು ಅನುಕೂಲ ಇದೆ ಇವಾಗ ಉಕ್ರಿ ಮೆಸಿದ್ರು ಸಹ ಲಾಭ ಇದೆ ಮೇಕೆ ಮಾ ಸಹ ಒಳ್ಳೆಯ ಲಾಭ ಇದೆ ಹಸುಗಳಿಟ್ಕೊಂಡ್ರೂ ಲಾಭ ಇದೆ ಕೋಳಿ ಇಟ್ಕೊಂಡ್ರೂ ಲಾಭ ಇದೆ ಇವಾಗ ಈ ಅಡಿಕೆ ಹಾಕಿದ್ರೆ ಎಂಟುನೂರು ರೂಪಾಯಿ ಒಂದು ಕೆ ಜಿ ಈ ಇವಾಗ ಅಡಿಕೆ ಒಂದು ಅರ್ಧ ಎಕರೆಗೆ ಹಾಕ್ಕೊಂಡ್ರೆ ಸಾಕು ಒಳ್ಳೆಯ ಗೌರ್ಮೆಂಟ್ ಸಂಬಳ ಬಂದಂಗೆ ಬರುತ್ತೆ ಎಂಟುನೂರು ರೂಪಾಯಿ ಕೆ ಜಿ ಇಲ್ಲ ರೇಷ್ಮೆ ಹಾಕಿದ್ರೂ ಐದು ಐನೂರು ಆರುನೂರು ರೂಪಾಯಿ ಕೆ ಜಿ ಅದನ್ನು ಬಿಟ್ಟು ಟೊಮೊಟೊ ಹಾಕೋದು ಸುಮ್ಮನೆ ಯಾರೋ ಹೇಳ್ತಾರೆ ನನಗೆ ಎರಡು ಲಕ್ಷ ಬಂತು ಒಂದು ಎಕ್ರೆಯಲ್ಲಿ ಅಂತಂದರೆ ಹಾಕೋ ನಾಲ್ಕು ಎಕರೆ ಐದು ಎಕರೆ ಅಂತ ಹಾಕ್ಬಿಡ್ತೀವಿ ಅದು ಹಾಕಬೇಕೋ ರೋಡ್ನೆಲ್ಲ ಹಾಕ್ತೀವಿ ಅದಕ್ಕೆ ಬೆಲೆ ಬರೋದಿಲ್ಲ ಅದಕ್ಕೋಸ್ಕರ ಬೇಕಾದಷ್ಟು ಸವಲತ್ತು ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ಅಧಿಕಾರಿಗಳು ಗ್ರಾಮ ಸೇವಕ ಸೆಕ್ರೆಟ್ರಿ ರೈತನ ಮನೆಗೆ ಬಂದು ಕೇಳಬೇಕು ಏನು ಬೆಳಗ್ತೀಯಾ ನಿನಗೇನು ಸವಲತ್ತು ಏನು ಬೇಕು ಅಂತ ಕೇಳಬೇಕು ಇವಾಗ ಏನಾಗಿದೆ ಅಂದರೆ ಆಫೀಸ್ ಮಾಡಿಕೊಂಡು ಮನೆ ಅಲ್ಲೇ ಟೌನ್ನಲ್ಲೇ ಇರ್ತಾರೆ ನಾಳೆ ಬಾ ನಾಳೆದು ಬಾ ಅಂತ ತಿರುಗ್ತಾ ಇರಬೇಕು ಇಲ್ಲಿ ಅದಕ್ಕೆ ರೈತ ಇವತ್ತು ಲಾಸ್ ಆಗುತ್ತೆ ಅದಕ್ಕೋಸ್ಕರ ಆಗ ನಾವು ಮಾಡ್ತಾ ಇದ್ದಿದ್ದು ಯಾರನ್ನೂ ಕೇಳ್ತಾ ಇರಲಿಲ್ಲ ಯಾಕೆಂದರೆ ರೈತ ಅಂತಂದರೆ ಕೊಡೋವಂಥವನು ಬೇಡವಂಥವನಲ್ಲ ಕೊಡೋವಂಥವನು ರೈತ ಅಂತಂದರೆ ಕೊಡ್ತಾನೆ ಬೇಡವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಅನ್ನದಾತ ಅಂತ ಹೇಳ್ತೀವಿ ಆದರೆ ರೈತ ಇವತ್ತೇನಾಗಿದ್ದಾನೆ ಅಂತಂದರೆ ಸುಖ ಸುಖವಾಗಿರಬೇಕು ರೈತ ಯಾಕೆ ಸುಖ ಅಂತಂದರೆ ಎರಡು ಮಕ್ಕಳಾಯಿತು ಅಂತಂದರೆ ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು ಕೆಲ್ಸಕ್ಕೆ ಕಳಿಸ್ಬೇಕು ಮಗಳಾದರೆ ಚೆನ್ನಾಗಿ ಓದಿಸ್ಬೇಕು ಕೆಲಸಕ್ಕೆ ಕಳಿಸ್ಬೇಕು ಇವನೊಬ್ಬನೇ ಇರೋದು ಕೂಲಿ ಇಟ್ಕೋಬೇಕು ಏನು ಎಣ್ಣಾಳಿಗೆ ಮುನ್ನೂರು ರೂಪಾಯಿ ಗಂಡಸ್ಗೆ ಐನೂರು ಆರುನೂರು ರೂಪಾಯಿ ತಗೊಳ್ತಾರೆ ಎಲ್ಲ ಲೆಕ್ಕ ಲೆಕ್ಕದಾಗ ಟ್ಯಾಕ್ಟ್ರ್ ಕೊಟ್ಟೆ ಅದಕ್ಕೆ ಕೊಟ್ಟೆ ಇದಕ್ಕೆ ಕೊಟ್ಟೆ ಲಾಸ್ ಆಗುತ್ತೆ ಅದಕ್ಕೆ ದುಡಿಯೋವಂಥ ಶಕ್ತಿ ಇರಬೇಕು ರೈತ ಅಂತಂದರೆ ಜಮೀನ ಹತ್ರ ಹೋಗಿ ನೋಡಿ ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ತಿಳಿದಿರ್ತಕ್ಕಂಥವ್ರ ಹತ್ರ ತಿಳ್ಕೊಂಡು ಗ್ರಾಮ ಇದು ಆರ್ಟಿಕಲ್ಲು ಅಥವಾ ಅಗ್ರಿಕಲ್ಚರು ಡೈರೆಕ್ಟ್ರನ್ನ ಕೇಳಿ ಯಾವ ಥರ ಮಾಡಬೇಕು ಹೇಗೆ ನಾವು ಬೆಳೆ ಇಟ್ಟರೆ ಅದಕ್ಕೆ ಏನು ಲಾಭ ಸಿಕ್ಕುತ್ತೆ ಅಂತಕ್ಕಂಥ ವಿಚಾರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆವಾಗ ನಮಗೆ ಒಳ್ಳೆ ಕಮ್ಮಿ ರೇಟ್ ಆದ್ರೂ ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಸಂಸ್ಕಾರ ಅಷ್ಟೇ ಸುಖವಾಗಿತ್ತು ನಾವು ಚೆನ್ನಾಗಿದ್ವಿ ಇವಾಗ ನೋಡಿದ್ರೆ ನೋಡಿ ಇವಾಗ ದುಡಿಮೆ ಮಾಡೋದ್ರಿಂದ ಅವನಿಗೆ ಶುಗರು ಬಿ ಪಿ ಬರೋದಿಲ್ಲ ಯಾಕೆ ಅಂದರೆ ಅವನು ದುಡಿತಾನೆ ಆ ಬೆವ್ರಲ್ಲೂ ಬೆವರಿನಲ್ಲಿ ಕೊಬ್ಬಿನ ಅಂಶ ಹೊಲ್ಟೋಗುತ್ತೆ ಆ ಹೊಲ್ಟೋದಾಗ ಏನಾಗುತ್ತೆ ಅಂದರೆ ಅವನ ಕಾಯಿಲೆ ಬರೋದಿಲ್ಲ ಡಾಕ್ಟ್ರು ಕೇಳ್ತಾನೆ ಏನಪ್ಪ ಯೋಚನೆ ಮಾಡಿದೆ ನನಗೆ ತಲೆನೋವು ಅಂತ ಯೋಚನೆ ಜಾಸ್ತಿ ಆಯಿತು ಬರುತ್ತೆ ಎಲ್ಲ ನೂರಕ್ಕೆ ಡಾಕ್ಟ್ರು ಹೇಳ್ತಾನೆ ಎಂಬತ್ತು ಪರ್ಸೆಂಟು ಕಾಯಿಲೆನೇ ಬರುತ್ತೆ ಅಂತ ಹೇಳ್ತಾನೆ ಈ ಕಾಯಿಲೆ ಬರೋದಕ್ಕೆ ಕಾರಣ ಏನು ಯೋಚನೆ ಯೋಚನೆ ಹೋಗೋದಕ್ಕೋಸ್ಕರ ಒಂದು ಮಾತ್ರೆ ಕೊಡಿ ಸ್ವಾಮಿ ಅಂದರೆ ರಾತ್ರಿಗೆ ನಿದ್ದೆ ಬರುತ್ತೆ ಒಂದು ಮಾತ್ರೆ ತಗೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಬೆಳಗ್ಗೆ ಎದ್ರೆ ತಿರ್ಗ ಯೋಚನೆನೇ ಯೋಚನೆ ಅಂದರೆ ಏನು ನಾವು ದುಡಿಬೇಕು ಸಂಪಾದನೆ ಮಾಡಬೇಕು ಬಂದವರು ಕೊಡೋವಂಥ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅವರಿಗೆ ಕಷ್ಟ ಸುಖ ಎಲ್ಲ ತಿಳಿಸ್ತಾ ಇರಬೇಕು ಇದಕ್ಕೆ ಕಾರಣ ಯಾರು ಅಂತಂದರೆ ಮೊದಲನೇ ಗುರು ತಾಯಿ ನನ್ನ ಮಗನ ಹತ್ರ ಹೇಗೆ ಮಗಳತ್ರ ಹೇಗೆ ಮಾತಾಡಬೇಕು ಅಂತ ತಾಯಿ ಗೊತ್ತಿರಬೇಕು ಎರಡನೇ ಗುರು ತಂದೆ ತಂದೆ ಆದಂಥವನು ಮಕ್ಕಳ ಮುಂದೆ ಹೆಂಡ್ತಿನ ಬಾರಲೆ ಹೋಗಲ್ಲೇ ಯಾವಳು ಅವಳು ಅಂತ ಮಾತಾಡಿದಾಗ ಅವನು ಸಹ ಬ್ಯಾ ತನ್ನ ತಂಗಿನ ಬಾರೇ ಹೋಗಿ ಅಂತಲೇ ಮಾತಾಡ್ತಾನೆ ತಂದೆ ಭಾಷೆ ಅವನು ಕಲ್ತಿರ್ತಾನೆ ಮೂರನೇದು ಉಪಾಧ್ಯಾಯರು ಆ ಕೋಪದಲ್ಲಿ ನಾನು ಶಿಷ್ಯನ ಹತ್ರ ಯಾಕೆ ಮಾತಾಡಬೇಕು ಅನ್ನೋದು ಗುರುಗಳಿಗೂ ಗೊತ್ತಿಲ್ಲ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ಅವನು ಆಚೆ ಹೋಗ್ತಾನೆ ಹಂಗೆ ಮಾತಾಡ್ತಾನೆ ನಾಲ್ಕನೇದು ಪರಿಸರ ಡಿಗ್ರಿ ತಗೊಂಡಿರ್ತಾನೆ ನನ್ನ ಮಗನೇ ಬಾರೋ ಇಲ್ಲಿ ಅಂತಾನೆ ಅಷ್ಟಂದರೆ ಬರೋಲ್ಲ ಅಮ್ಮ ಅಕ್ಕ ಎಲ್ಲ ಭಾಷೆ ಮಾತಾಡ್ತಾರೆ ಇಷ್ಟೆಲ್ಲ ಕಲ್ತಿರೋನು ಅವನು ಎಷ್ಟೇ ಡಿಗ್ರಿ ತಗೊಂಡ್ರು ಎಷ್ಟೇ ರಾಜಕೀಯದಲ್ಲಿದ್ರೂ ಅವನ ಮಾತು ಭಾಷೆ ತಂದೆ ತಾಯಿ ಭಾಷೆನೇ ಬರುತ್ತೆ ಕಾರಣ ಏನು ಅಂತಂದರೆ ನಾವು ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಯಾವ್ದು ರೀತಿಯಲ್ಲಿ ಆ ವ್ಯವಸಾಯ ಮಾಡಿಸ್ಬೇಕು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಎಲ್ಲ ಕಲಿಸ್ಬೇಕು ಕಲಿಸೋದು ಯಾರಲ್ಲಿದೆ ನಮ್ಮಲ್ಲಿದೆ ಅದನ್ನು ಬಿಟ್ಟು ಸಮಾಜ ನನ್ನ ಮಗ ಹಿಂಗಾದ ಹಂಗಾದ ಅಂತ ಹೇಳ್ಕೊಳ್ಳೋದ್ರೆ ಪ್ರಯೋಜನ ಇಲ್ಲ ಮೂವತ್ತೈದು ವರ್ಷ ಆದಮೇಲೆ ಹೇಳ್ತಾನೆ ತಂದೆ ಆದಂಥನು ನಮ್ಮ ಹೆಂಗಸರು ಒಳ್ಳೆಯವರು ನಾನು ಒಳ್ಳೆಯವನು ಈ ನನ್ನ ಮಗ ಹಿಂಗಾಗೋಗಿದ್ದಾನೆ ಅವನು ಡಾಕ್ಟ್ರೇ ಇಂಜಿನಿಯರ್ ಆಗಿರ್ತಾರೆ ಆದರೆ ಅವನು ಮೂರು ಡಿಗ್ರಿ ಮುಗಿಸಿರ್ತಾನೆ ಯಾವುದು ಕುಡಿಯೋದು ಇಸ್ಪೀಟ್ ಆಡೋದು ವ್ಯಭಿಚಾರ ಎಲ್ಲ ಡಿಗ್ರಿಗಳು ಮುಗಿಸಿರ್ತಾನೆ ಅವಾಗ ಕಂಟ್ರೋಲ್ಗೆ ಬರುತ್ತಾ ಅವನು ಹೇಳ್ತಾನೆ ನಮ್ಮ ಹೆಂಗಸ್ರು ಒಳ್ಳೆಯವರು ನಾನು ಒಳ್ಳೆಯವನು ಈ ನನ್ನ ಮಗ ಹಿಂಗಾಗಿದ್ದಾರೆ ಯಾರಿಂದ ಆಯಿತು ಇದೆಲ್ಲ ನಮ್ಮಿಂದನೇ ಆಯಿತು ನಾವು ಕಲಿಸೋದು ಎಜುಕೇಷನ್ ಕೊಡಬೇಕು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅವ್ರಿಗೆ ಒಳ್ಳೆಯ ಜ್ಞಾನನೂ ಕೊಡಬೇಕು ಜ್ಞಾನ ಅಂದರೆ ತಿಳುವಳಿಕೆ ಅಂತ ಆ ಜ್ಞಾನ ಇರಬೇಕು ಯಾಕೆ ಅಂದರೆ ಭಕ್ತಿ ಜ್ಞಾನ ವೈರಾಗ್ಯ ಅಂತ ಮೂರು ಇರೋದು ಆ ಮೂರಲ್ಲಿ ಭಕ್ತಿ ಇನ್ನೂ ಪ್ರೈಮರಿ ಸ್ಕೂಲಾಗಿ ಜ್ಞಾನ ಕಾಲೇಜು ವೈರಾಗ್ಯ ಪ್ರೊಫೆಸರ್ ಇದ್ದಂಗೆ ನಾವು ಖಂಡಿತ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಜ್ಞಾನ ಕೊಡಬೇಕು ಈ ಅದನ್ನು ಬಿಟ್ಟು ಅವರು ಬಾಯಲ್ಲಿ ಬರುವಾಗೆಲ್ಲ ಗೊತ್ತಾಗುತ್ತೆ ಇವರು ಇಂಥ ಭಾಷೆ ಮಾತಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ ಈಗ ನಮ್ಮ ಈ ಅಂದರೆ ನಿಮ್ಮ ಮಾತಿನಲ್ಲಿ ನೀವು ಹೇಳೋವಾಗ ನೀವು ಹೇಳೋದನ್ನು ಕೇಳಿದ್ರೇ ನಿಮ್ಮ ಒಂದು ಜೀವನದ ಅನುಭವ ನಮ್ಮ ಕಣ್ಣ ಮುಂದೆ ಬರುತ್ತೆ ಅಂದರೆ ಈ ಇಷ್ಟು ಒಂದು ಈ ವಯಸ್ಸಿನಲ್ಲೂ ಕೂಡ ನೀವು ಇಷ್ಟು ಹುಮ್ಮಸ್ಸಿನಲ್ಲಿ ಇಷ್ಟು ಉತ್ಸಾಹದಿಂದ ಕೃಷಿ ಬಗ್ಗೆ ಆಗಿರಬಹುದು ಜೀವನದ ಬಗ್ಗೆ ಆಗಿರಬಹುದು ಎಷ್ಟೆಲ್ಲ ವಿಚಾರವನ್ನು ಮಾತಾಡ್ತೀರಾ ಈಗ ಇಂದಿನ ಕೃಷಿಗೆ ಹೋಲಿಸಿದ್ರೆ ಹಿಂದಿನ ಕೃಷಿಗೆ ಅಂದರೆ ಇವತ್ತಿನ ಕೃಷಿಯನ್ಗೆ ಹೋ ಇವತ್ತಿನ ಕೃಷಿ ಹೋಲಿಸಿದ್ರೆ ನೀವು ಮಾಡ್ತಿದ್ದ ಆ ಕೃಷಿ ಪದ್ಧತಿಗೆ ಏನು ವ್ಯತ್ಯಾಸ ಸರ್ ಆವಾಗ ನಮಗೆ ಕಾರ್ ತರಬೇಕು ಬಂಗಲೆ ಕಟ್ಟಬೇಕು ನಾವು ದುಡ್ಡು ಮಾಡಬೇಕು ಅನ್ನೋ ಕನಸಿರಲಿಲ್ಲ ನಾವು ದುಡಿಬೇಕು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಇತ್ತು ಖುಷಿಯಾಗಿರ್ತಾಯಿತ್ತು ಸಂತೋಷವಾಗಿತ್ತು ಇವಾಗ ಏನಾಗಿದೆ ಅಂತಂದರೆ ಯಾರೋ ಒಂದು ಹತ್ತು ಲಕ್ಷ ಕಾರ್ ತಂದಿದ್ದಾನೆ ಅಂದರೆ ನಾನು ಎಂಬತ್ತು ಲಕ್ಷ ಕಾರ್ ತರಬೇಕು ಅವನು ಎರಡು ಅಂತಸ್ತು ಕಟ್ಟಿದ್ದಾನೆ ಅಂದರೆ ನಾನು ಮೂರನೇ ಅಂತಸ್ತು ಕಟ್ಟಬೇಕು ನಾನು ಅವನು ಕೋಟಿ ಮಾಡಿದ್ದಾನೆ ನಾನು ಎರಡು ಕೋಟಿ ಮಾಡಿ ಈ ಥರ ಆಸೆಗಳಿಂದ ಏನಾಗ್ತಾಯಿದೆ ಅಂದರೆ ಇವತ್ತು ಸಮಾಜ ಈ ವ್ಯವಸಾಯ ಕಡೆ ಗಮನ ಕಮ್ಮಿ ಆಗಿದೆ ದುಡಿದ್ರೆ ರೈತನಷ್ಟು ಲಾಭ ಯಾರಿಗೂ ಇಲ್ಲ ಅವನಷ್ಟು ಸುಖಿ ಅವನಷ್ಟು ಉಪಕಾರಿ ಇನ್ಯಾರೂ ಇಲ್ಲ ಯಾಕೆಂದರೆ ಸೈನಿಕ ದೇಶವನ್ನು ಕಾಪಾಡ್ತಾ ಇದ್ದಾನೆ ರೈತ ಅನ್ನದಾತ ಅವನು ಕೊಡೋ ಅಂತ ಅವನಾಗಿದ್ದಾನೆ ಹೊತ್ತು ಬೇಡವಂಥ ಆಗಿಲ್ಲ ದುಡಿಮೆ ಮಾಡಬೇಕು ಕಷ್ಟ ಬೀಳಬೇಕು ಅವನ ಕಾಯಿಲೆನೂ ಬರೋಲ್ಲ ಶುಗರು ಬಿ ಪಿ ಯಾವುದರಿಂದ ಬರೋದು ಸುಖದಿಂದ ಬರುತ್ತೆ ಯಾವಾಗ ದುಡಿತಾನೋ ಆ ಕೊಬ್ಬಿನಂಶ ಈ ಬೆವ್ರನ್ನೆಲ್ಲ ಕೊಬ್ಬಿನಾಂಶ ಅಂಶ ಅದಕ್ಕೆ ಅವನ ಕಾಯಿಲೆ ಬರೋದೇ ಇಲ್ಲ ಇವಾಗ ನೋಡಿ ಎಲ್ಲಿ ಬೇಕಾದರೂ ಕಾಯಿಲೆಗಳು ಏನು ಕೊರೋನಾ ಬಂತು ಶುಗರ್ ಬಂತು ಬಿ ಪಿ ಬಂತು ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ ನಾವು ಏನೂ ಇಲ್ಲ ಅವಾಗೇನು ತಗ ನದಿಯಲ್ಲೂ ನೀರು ಕುಡಿತಾ ಇದ್ವಿ ಕೆರೆಯಲ್ಲೂ ನೀರು ಕುಡಿತಾ ಇದ್ವಿ ನಮ್ಮ ಕಾಯಿಲೆ ಇಲ್ಲ ಅಷ್ಟು ಪೋಷಕಾಂಶ ನಮ್ಮಲ್ಲಿತ್ತು ಇವಾಗ ಫಿಲ್ಟ್ರ್ ಮಾಡಿರೋ ನೀರು ಕುಡಿದ್ರೂ ಸಹ ಒಳ್ಳೆಯ ನೀರು ಕುಡಿದ್ರೂ ಸಹ ಕಾಯಿಲೆ ಬರ್ತಾ ಇದೆ ಕಾರಣ ಏನು ಅಂತಂದರೆ ಶಕ್ತಿ ಇಲ್ಲ ನಾವು ಒಂದು ಕ್ವಿಂಟಲ್ಲು ರಾಗಿಯನ್ನು ಎತ್ಕೊಳ್ತಾ ಇದ್ವಿ ನನ್ನ ಮಗನ ಕಾಲಕ್ಕೆ ಐವತ್ತು ಕೆ ಜಿ ಮಾಡಿದ್ರು ನಮ್ಮ ಮಗನ ಕಾಲಕ್ಕೆ ಇಪ್ಪತ್ತೈದು ಪಾಕೆಟ್ ಮಾಡಿದ್ರು ಅದು ಎತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಆ ಥರ ಆಗಿದೆ ಹಿಂದಿಗೆ ಇಂದಿನಕ್ಕೂ ಈಗಕ್ಕೂ ಭಾಳ ವ್ಯತ್ಯಾಸ ಆಗಿದೆ ಶಕ್ತಿಯಲ್ಲಿ ಕಮ್ಮಿ ಬುದ್ಧಿಯಲ್ಲಿ ಕಮ್ಮಿ ವಿಜ್ಞಾನ ಏನೋ ಚಂದ್ರಲೋಕಕ್ಕೆ ಇದೆ ನಮ್ಮ ಜ್ಞಾನ ಪಾತಾಳಕ್ಕೆ ಹೋಗ್ತಾ ಇದೆ ಜ್ಞಾನ ಬೇಕು ಮನುಷ್ಯನಿಗೆ ಜ್ಞಾನ ಕಲಿಸೋರು ಯಾರು ತಾಯಿ ತಂದೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗ ಸ್ನಾನ ಮಾಡುದ ಬಟ್ಟೆ ಹಾಕಿದ್ದಾನೆ ಓದ್ತಾ ಇದ್ದಾನೆ ಬರೀತಾ ಇದ್ದಾನೆ ಆಚೆಗೋದ್ರೆ ಎಂಥವ್ರ ಜೊತೆಯಲ್ಲಿದ್ದಾನೆ ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡೋದಕ್ಕೆ ತಾಯಿಗೂ ಪುರ್ಸತ್ತಿಲ್ಲ ತಂದೆಗೂ ಪುರ್ಸತ್ತಲ್ಲ ಅವನು ಹೋಗಿದ್ದ ದಾರಿ ಬಂದಿದ್ದ ದಾರಿ ಲಾಸ್ಟ್ಗೆ ಹೇಳ್ತಾನೆ ನನ್ನ ಮಗ ಹಿಂಗಾದ ಯಾರಿಂದ ಆದ ನಾವು ಕಲಿಸ್ಬೇಕು ಮೆಚೂರ್ಡು ಅಂತಂದರೆ ಹದಿನೆಂಟು ವರ್ಷ ಆ ಆರು ವರ್ಷದಿಂದ ಅವನ ಕಣ್ಣು ಕಡೆ ನೋಡಬೇಕು ಅವನು ರೌಡಿ ನೋಡ್ದಂಗೆ ನೋಡ್ತಾನೆ ದಗಲ್ಬಾಜಿ ಥರ ನೋಡ್ತಾನೆ ಮೋಸ ಇಟ್ಕೊಂಡು ನೋಡ್ತಾನೆ ಕಾಮ ಇಟ್ಕೊಂಡು ಹೆಣ್ಮಕ್ಳ ಕಡೆ ನೋಡ್ತಾನೆ ಅಬ್ಸರ್ವ್ ಮಾಡಬೇಕು ಯಾಕೆಂದರೆ ಮೋಸ ಮಾಡೋದೇ ಕಣ್ಣು ಆ ಕಣ್ಣನ್ನು ಅವನು ಯಾವ ರೀತಿಯಲ್ಲಿ ಉಪಯೋಗಿಸ್ತಾನೆ ನಾವು ಅಬ್ಸರ್ವ್ ಮಾಡಬೇಕು ಯಾರು ತಾಯಿ ಎರಡನೇದು ಅಂತಂದರೆ ಕಿವಿ ಒಳ್ಳೆ ವಿಚಾರ ಕೇಳ್ತಾನೆ ಕಚಡ ಮಾತುಗಳೆಲ್ಲ ಕೇಳ್ತಾನೆ ಅಬ್ಸರ್ವ್ ಮಾಡಬೇಕು ಯಾಕೆ ಅಂತಂದರೆ ಕಬ್ಬಿನ ಪೆಟ್ಟಿಗೆಯಲ್ಲಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಡ್ತೀವಿ ಆದರೆ ಈ ತಲೆ ಚಿನ್ನದಂಥ ಪೆಟ್ಟಿಗೆಯಲ್ಲಿ ಜ್ಞಾನ ರತ್ನಗಳನ್ನು ತುಂಬಿಸೋಬೇಕಾವತ್ತೂ ಕಚಡ ಮಾತುಗಳೆಲ್ಲ ತುಂಬಿಸೋದು ಮಾತಾಡುವಾಗ ಸ್ಪಷ್ಟವಾಗಿ ಮಾತಾಡಬೇಕು ಸ್ವಚ್ಛವಾಗಿ ಮಾತಾಡಬೇಕು ಸತ್ಯವಾಗಿ ಮಾತಾಡಬೇಕು ನಿಜಾಂಶದಿಂದ ಮಾತಾಡಬೇಕು ಪ್ರೀತಿಯಿಂದ ಮಾತಾಡಬೇಕು ಶಾಂತವಾಗಿ ಮಾತಾಡಬೇಕು ಜ್ಞಾನ ಇಟ್ಕೊಂಡು ಮಾತಾಡಬೇಕು ಮಾತಿನಲ್ಲಿ ಕರುಣೆ ಇರಬೇಕು ಮಾತಿನಲ್ಲಿ ದಯ ಇರಬೇಕು ಮಾತಿನಿಂದ ಕಲಹನೂ ಬರುತ್ತೆ ಮಾತಿನಿಂದ ಶಾಂತಿನೂ ಬರುತ್ತೆ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಏನು ರೀ ನನಗೆ ಮಾತಾಡೋದು ಬರೋಲ್ಲ ಕೂಡ್ಲೆಲ್ಲ ಬೆಳಗಾಗಿದೆ ಹಲ್ಲುಗಳೆಲ್ಲ ಉದುರೋಗಿದೆ ಕಟ್ಟಿಗೆ ಕೈಗೆ ಬಂದಿದೆ ನನಗೆ ಮಾತಾಡೋದು ಅವ್ನು ಮಾತಾಡೋದು ಬಂದಿದ್ದರೆ ಇಷ್ಟೊತ್ತಿಗೆ ರಾಮರಾಜ್ಯ ಆಗೋದು ಇದು ಯಾವ ರಾಜ್ಯ ಅಂತಾರೆ ರಾವಣ ರಾಜ್ಯ ಅಂತಾರೆ ಯಾಕೆ ನಾವು ಕಲಸಿಲ್ಲ ಯಾಕೆಂದರೆ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಬರಬೇಕು ಆವಾಗ ಸಹ ಮಾತ್ರ ನಮ್ಮ ಪ್ರಪಂಚ ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲ ಅಂದರೆ ಕರ್ನಾಟಕ ಅಂದರೆ ಶಾಂತಿ ಪ್ರಿಯರು ನಾವು ಶಾಂತಿ ಪ್ರಿಯರು ಕನ್ನಡಿಗರು ಅಂದರೆ ಶಾಂತಿ ಪ್ರಿಯರು ಯಾಕೆ ಅಂದರೆ ಕರ್ನಾಟಕದಲ್ಲಿ ನಾಲ್ಕು ಭಾಗಲು ತೆಗೆದವರು ಎಲ್ಲರೂ ಬರ್ತಾ ಇದ್ದಾರೆ ಅಮೇರಿಕಾ ಇಂಗ್ಲೆಂಡ್ ಇನ್ನೊಂದು ಮತ್ತೊಂದು ಎಲ್ಲ ಬಂದು ಅವ್ರ ಕಲೆಗಳು ನಾವು ಕಲ್ತ್ಕೊಂಡು ಬಿಟ್ಟಿದ್ವಿ ಈಗ ನೀವು ಹೀ ಅಂದರೆ ನಿಜವಾಗ್ಲೂ ಇಷ್ಟು ಹೊತ್ತು ಹೇಳಿದ ಮಾತುಗಳು ಸತ್ಯ ಸರ್ ಅಂದರೆ ನಾವು ಹೇಗೆ ನಮ್ಮ ಮನೆಯ ಪ್ರಕೃತಿ ಹೇಗಿರುತ್ತೆ ಪರಿಸರ ಹೇಗಿರುತ್ತೆ ಅಲ್ಲಿ ಬೆಳೆಯೋ ಮಕ್ಕಳು ಕೂಡ ಅದೇ ರೀತಿಯಾಗಿ ಬೆಳೀತಾರೆ ನಮ್ಮ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರ ಮಕ್ಕಳು ಅವರ ಕನ್ನಡಿಯಾಗಿರ್ತಾರೆ ಅವರು ಏನಿರ್ತಾರೋ ಅದೇ ಅವರ ಮಕ್ಕಳು ಕೂಡ ಆಗೋದು ನಿಜವಾಗ್ಲೂ ಸತ್ಯವಾದ ಮಾತಿದು ನೀವು ಹೇಳಿದ ಹಾಗೆ ಕೃಷಿ ಪದ್ಧತಿ ಆವತ್ತಿಗೂ ಇವತ್ತಿಗೂ ತುಂಬ ವ್ಯತ್ಯಾಸ ಆಗಿದೆ ಈಗ ಆವತ್ತಿನ ಕೃಷಿ ಪದ್ಧತಿ ನಿಮ್ಮ ನಮ್ಮ ಕಾಲದ ಕೃಷಿ ಪದ್ಧತಿ ಅಂತ ಹೇಳೋದಾದರೆ ನಿಜವಾಗ್ಲೂ ನಿಮ್ಮ ಮಾತನ್ನು ಕೇಳುವಾಗ ತುಂಬ ನಮಗೂ ಉತ್ಸುಕತೆ ಜಾಸ್ತಿ ಇನ್ನೂ ತಿಳ್ಕೊಳ್ಬೇಕು ಅಥವಾ ಹೇಗಿತ್ತು ನಮಗೂ ಸ್ವಲ್ಪ ಕುತೂಹಲ ಜಾಸ್ತಿ ಹಾಗಾಗಿ ನಿಮ್ಮ ಒಂದು ಕೃಷಿ ಪದ್ಧತಿಯಲ್ಲಿ ಮೊದಲನೇ ಹಂತದಿಂದ ಹೇಳೋದಾದರೆ ನೀವು ಯಾವ ರೀತಿ ನೀವು ತಯಾರಾಗ್ತಿದ್ರಿ ಕೃಷಿ ಮಾಡೋದಕ್ಕೆ ಯಾಕಂದ್ರೆ ಒಂದು ಭೂಮಿಯನ್ನ ಉಳ್ಬೇಕು ಅಂದ್ರೆ ರೈತನು ಕೂಡ ಅಷ್ಟೇ ಗಟ್ಟಿ ಅಹ್ ಅವನ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು ಅವನು ಸದೃಢವಾಗಿರ್ಬೇಕು ಶಕ್ತಿಯುತವಾಗಿರ್ಬೇಕು ಹಾಗೆ ಅವನ ಮನಸ್ಸು ಕೂಡ ಅಷ್ಟೇ ಆಹ್ಲಾದಕರ ಉಲ್ಲಾಸವಾಗಿ ಇರಬೇಕು ಸೊ ಇಲ್ಲಿ ಭೂಮಿಯನ್ನ ಹದ ಮಾಡೋ ಮುಂಚೆ ರೈತನು ಕೂಡ ಹದ ಮಾಡ್ಕೊಳ್ತಾನೆ ತನ್ನ ಮನಸ್ಸನ್ನ ತನ್ನ ದೇಹವನ್ನ ಆ ಅವನು ತಯಾರಾಗಿ ಒಂದು ಭೂಮಿಯನ್ನು ಉಳುಮೆಗೆ ತಯಾರು ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಅವನು ಮೊದಲ ಹಂತ ಅಂತ ಹೇಳೋದಾದರೆ ಯಾವ ರೀತಿಯಾಗಿ ನೀವು ಕೃಷಿಯನ್ನು ಪ್ರಾರಂಭ ಮಾಡ್ತಿದ್ರಿ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಯಾವೆಲ್ಲ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಂಡಿದ್ರಿ ಸರ್ ಆಗಿನ ಕಾಲದಲ್ಲಿ ಆವಾಗ ನಾವು ಈ ರಸಗೊಬ್ಬರನಂತೆ ಅದಂತೆ ಇದಂತೆ ಯಾವುದೂ ಆಗ್ತಾ ಇರಲಿಲ್ಲ ಏನಿದ್ರೂ ಗೊಬ್ಬರ ಹಾಕೋದು ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಅದನ್ನು ಕಳೆ ತೆಗೆಯೋದು ಪ್ರತಿಯೊಂದು ಮುತುವರ್ಜಿಯಿಂದ ಬೆಳಗ್ಗೆ ಎದ್ದ ತಕ್ಷಣ ನಾವು ಜಮೀನ್ಗೆ ಇದ್ವಿ ಈವಾಗ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಆ ಸೀರಿಯಲ್ ಬಂದಿದೆ ಅಂತಂದರೆ ಅವ್ನು ನೀರು ಕಟ್ಟೋನು ಸಹ ಈಚೆಗೆ ಬಂದುಬಿಡ್ತಾನೆ ಅಲ್ಲಿ ಬಿಟ್ಟುಬಿಟ್ಟು ಯಾಕಂದರೆ ಕರೆಂಟು ಸರಿಯಾಗಿರಲ್ಲ ಅದು ಸೀರಿಯಲ್ ನೋಡೋಕೆ ಬರ್ತಾರೆ ಅದಲ್ಲ ಮನುಷ್ಯ ರೈತ ಅಂದಮೇಲೆ ಅದ್ರ ಕಡೆ ಗಮನ ಕೊಡಬೇಕು ಏನು ನಾನು ರೈತನಾಗಿದ್ದೀನಿ ಬೆಳಗ್ಗೆ ಜಮೀನು ಕಡೆ ಹೋಗಬೇಕು ಸುತ್ತಲೂ ಒಂದು ರೌಂಡ್ ಬರಬೇಕು ಎಲ್ಲಿ ಚೆನ್ನಾಗಿ ಬೆಳೆ ಇದೆ ಎಲ್ಲಿ ಕೆಟ್ಟಿದೆ ನಾನು ಏನು ತಪ್ಪು ಮಾಡಿದ್ದೀನಿ ಇದೆಲ್ಲ ತಿಳ್ಕೋಬೇಕು ಅದಕ್ಕೆ ನಾವು ಪ್ರತಿಯೊಬ್ಬರ ಚರ್ಚೆ ಮಾಡಬೇಕು ಈ ಸಲ ಏನು ಬೆಳೆ ಇಡಬೇಕು ಯಾವ ಥರ ಇಡಬೇಕು ಅನ್ನೋದನ್ನು ಈಗ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಇವಾಗ ಏನೂ ಇಲ್ಲ ವಿದ್ಯಾವಂತರಾಗಿದ್ದಾರೆ ಟೌನ್ ಸೇರಿಬಿಟ್ಟಿದ್ದಾರೆ ಪಾಪ ಒಬ್ಬನೇ ಇರೋದು ಟ್ಯಾಕ್ಟ್ರಿಗೆ ದುಡ್ಡು ಕೊಡಬೇಕು ಅವ್ರಿಗೆ ದುಡ್ಡು ಕೊಡಬೇಕು ಅವ್ರಿಗೆ ಎಲ್ಲ ಲೆಕ್ಕ ಹಾಕಿದಾಗ ಏನು ಸಿಕ್ಕಲ್ಲ ಅದಕ್ಕೆ ನಾವು ರೈತರು ಅನ್ನೋದು ದುಡಿಮೆ ಮಾಡಬೇಕು ದುಡಿಮೆ ಜಮೀನಲ್ಲಿದ್ದು ದುಡಿಮೆ ಮಾಡಿದ್ರೆ ಇದಷ್ಟು ಲಾಭ ಇನ್ನಾವುದೂ ಇಲ್ಲ ಯಾಕೆ ಅಂತಂದರೆ ಎಷ್ಟೋ ಜನ ಇದರಿಂದ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಆಗಿದ್ದಾರೆ ರೈತರು ಯಾಕೆ ಅಂದರೆ ಅವ್ರ ದುಡಿಮೆ ಅಷ್ಟು ಲೆವೆಲ್ ಆಗಿರುತ್ತೆ ಇವತ್ತು ಬೇಕಾದಷ್ಟು ಅನುಕೂಲ ಇದೆ ಏನು ಕುರಿಸಿಯಾ ಕೋಳಿ ಸಾಕ್ತಿಯಾ ಮೇಕೆಸಾಗ್ತೀಯಾ ಹಸುಬಿ ಸಾಕ್ತೀಯಾ ರೇಷ್ಮೆ ಇರ್ತೀಯಾ ಕ ಅಡಿಕೆ ಗಿಡ ಆಗ್ತೀಯಾ ಏನು ಬೇಕಾದರೂ ಮಾಡಿದ್ರೂ ಲಾಭ ಇದೆ ನಾವು ಪ್ರತಿಯೊಬ್ಬರು ನಾನು ಯಾವಾಗಲೂ ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳ್ತಾ ಇರ್ತೀನಿ ಈಗ ನಮ್ಮ ಉಳುಮೆ ಆಗಿರಬಹುದು ಕೃಷಿ ಆಗಿರಬಹುದು ಈ ಎಲ್ಲ ಹಂತದಲ್ಲೂ ಈ ಎಲ್ಲ ವಿಭಾಗದಲ್ಲೂ ರೈತ ಎಷ್ಟು ಮುಖ್ಯನೋ ರೈತನ ಒಂದು ಆ ಫ್ಯಾಮಿಲಿ ಆ ಕುಟುಂಬ ಕೂಡ ಅಷ್ಟೇ ಮುಖ್ಯ ನೀವು ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಕೃಷಿಯಲ್ಲಿ ಇಡೀ ಪರಿವಾರವೇ ಅವಲಂಬಿತ ಹಾಗೆ ಅಳವಡಿಸ್ಕೊಳ್ತಿದ್ರು ಅವರನ್ನ ಅವರು ಈಗಿನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಅಂತ ಹೇಳ್ಬಹುದು ಅಥವಾ ಏನೋ ಕಾರಣಗಳಿಂದ ರೈತ ಅಂತ ಒಬ್ಬ ಮಾತ್ರ ಕೆಲಸ ಮಾಡ್ತಿರ್ತಾನೆ ಇನ್ನು ಮಿಕ್ಕಿದವರು ಅವರ ಕೈಯಡಿಯೋ ಅಥವಾ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ ಈ ವಿಚಾರವಾಗಿ ಮಾತಾಡೋದಾದ್ರೆ ಆಗಿನ ಪದ್ಧತಿಗೂ ಈಗಿನ ಪದ್ಧತಿಗೂ ವ್ಯತ್ಯಾಸ ಅಂತ ಹೇಳಬಹುದು ಅಥವಾ ಆಗಿನ ಕೃಷಿಯಲ್ಲಿ ಇರೋ ವಿಶೇಷತೆಗಳನ್ನು ನೀವು ಹೇಳ್ಬೋದಾ ನಮಗೆ ಹೌದು ಆವಾಗ ನಾವು ಖುಷಿಯಿಂದ ಜೀವನ ಮಾಡ್ತಾ ಇದ್ವಿ ಒಳ್ಳೆ ಸಹ ಒಳ್ಳೆ ಖುಷಿ ಇರೋದು ನಮಗೆ ಸಂತೋಷ ಆಗೋದು ನೆಮ್ಮದಿ ಇರೋದು ಒಳ್ಳೆ ನಮಗೆ ಏನು ನಾನು ಅಷ್ಟೇ ಕಟ್ಟಬೇಕು ನಾನು ಕಾರ್ ತರಬೇಕು ಇಂಥ ಆಸೆಗಳು ಇರಲಿಲ್ಲ ಇರೋದ್ರಲ್ಲೇ ತೃಪ್ತಿಯಿಂದ ಜೀವನ ಮಾಡ್ತಾಯಿದ್ವಿ ಇವಾಗ ಏನೂ ಇಲ್ಲ ಒಂದು ಹಫ್ತಿಯರ್ ಕಟ್ಟಿದ್ರೆ ಇನ್ನೊಂದು ಹಫ್ತಿಯರ್ ಕಟ್ಟಬೇಕು ಒಂದು ಕಾರ್ ತಂದರೆ ಹತ್ತು ಸಾವಿರ ಹತ್ತು ಲಕ್ಷ ತಂದರೆ ನಾನು ಐವತ್ತು ಲಕ್ಷಕ್ಕೆ ತರಬೇಕು ಈ ಥರ ಆಸೆ ಬಂತು ಏ ನಾನು ಒಂದು ಕೋಟಿ ಮಾಡಿದ್ರೆ ನಾನು ಒಂದು ಕೋಟಿ ಮಾಡಬೇಕು ಅದು ಕೋಟಿ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತೇನಾಗಿದೆ ಅಂದರೆ ಸುಳ್ಳು ಮೋಸ ಇದೆಲ್ಲ ನಡೀತಾ ಇದೆ ಸಮಾಜದಲ್ಲಿ ಅಧಿಕಾರನೂ ಅದೇ ಥರ ಇದೆ ರಾಜಕೀಯನೂ ಅದೇ ಥರ ಇದೆ ನಮ್ಮ ಜನನೂ ಅದೇ ಥರ ಹೋಗ್ತಾರೆ ಯಾಕೆ ಅಂದರೆ ಇದು ಕರ್ನಾಟಕ ಯಾವ ರೀತಿ ಅಂತಂದರೆ ಇದು ಕರ್ನಾಟಕ ಅಂದರೆ ಶಾಂತಿ ಪ್ರಿಯರದೇ ರಾಜ್ಯ ಇದು ಇದು ಕರ್ನಾಟಕ ಅಂದರೆ ಪವಿತ್ರವಾದಂಥ ರಾಜ್ಯ ಇದು ನಾವು ಕನ್ನಡಿಗರು ಅಂದರೆ ಒಳ್ಳೆಯ ಮನಸ್ಸು ಬುದ್ಧಿ ಸಂಸ್ಕಾರ ಇರ್ತಕ್ಕಂಥ ರಾಜ್ಯ ಇದು ಆದರೆ ನಾವು ಈಗ ನಾಲ್ಕು ಕಡೆ ತೆಗೆದಿರೋದ್ರಿಂದ ಪ್ರತಿಯೊಬ್ಬರು ಬಂದು ಸೇರಿಕೊಂಡಿದ್ದಾರೆ ಪ್ರತಿಯೊಬ್ಬರು ಅವರ ಗುಣಗಳನ್ನು ಇವರು ಸಹ ಅಳವಡಿಸ್ಕೊಂಡಿದ್ದಾರೆ ಎಷ್ಟು ಅಳವಡಿಸಿದ್ರು ಈ ಭೂಮಿ ಅಂಥದ್ದು ಒಳ್ಳೆ ಶ್ರೇಷ್ಠವಾದಂಥ ಭೂಮಿ ಈ ಭೂಮಿಯಲ್ಲಿರ್ತಕ್ಕಂಥವರು ಒಂದು ಮುಕ್ಕಾಲು ಭಾಗ ಅಂದರೆ ಎಪ್ಪತ್ತೈದು ಪರ್ಸೆಂಟು ಒಳ್ಳೆ ತನ ಇದ್ದೇ ಇದೆ ಅದು ಇನ್ನು ಇಪ್ಪತ್ತೈದು ಪರ್ಸೆಂಟು ಬೇರೆಯವ್ರದ್ದು ಕಲೆಗಳೆಲ್ಲ ಕಲ್ತಿದ್ದಾರೆ ಎಷ್ಟು ಕಲ್ತ್ರು ಸಹ ಕನ್ನಡಿಗರು ಶಾಂತಪ್ರಿಯರು ನಿಜವಾಗ್ಲೂ ಈಗ ನಮ್ಮ ಕೃಷಿ ಅಂತ ಬಂದ್ರೆ ನೀವು ಈಗಿನ ಒಂದು ಪದ್ಧತಿಯಲ್ಲಿ ಹೇಳೋದಾದರೆ ನಮಗೆ ಸಲಕರಣೆಗಳು ತುಂಬಾ ಏನು ಹೇಳ್ತಾರೆ ಅಪ್ಡೇಟ್ ಆಗಿರುವಂತಹ ಸಲಕರಣೆಗಳು ಸಿಕ್ಕಿದೆ ಈಗ ನಾವು ಹೆಚ್ಚಿನ ಸಂಶೋಧನೆ ಮಾಡಿ ಕೃಷಿಗೆ ಸಹಾಯ ಆಗಲಿ ಅಂತ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನು ನಾವು ನಮ್ಮ ಕೃಷಿಯಲ್ಲಿ ಅಳ್ ಅಳವಡಿಸ್ಕೊಳ್ತಿದ್ವಿ ಆದರೆ ನಿಮ್ಮ ಕಾಲದಲ್ಲಿ ನಿಮ್ಮ ಕೃಷಿ ಪದ್ಧತಿಯಲ್ಲಿ ಇದ್ದ ಸಲಕರಣೆಗಳೇ ಬೇರೆ ಸೊ ಈಗಿನವರಲ್ಲೂ ಕೂಡ ಕುತೂಹಲ ಇರುತ್ತೆ ಅದೇನು ಅಷ್ಟು ವ್ಯತ್ಯಾಸನ ಈಗ ಕೃಷಿ ಮಾಡಿದವ್ರಿಗೆ ಖಂಡಿತವಾಗ್ಲು ಅನುಭವ ಇದ್ದವ್ರಿಗೆ ಆ ಕೃಷಿ ಪದ್ಧತಿಗಳ ಬಗ್ಗೆ ಗೊತ್ತಿರುತ್ತೆ ಈಗ ಮಾಡದೇ ಇರೋರಿಗೂ ಒಂದು ಕುತೂಹಲ ಬರುತ್ತೆ ಏನಿರುತ್ತೆ ಅಷ್ಟೇನು ವ್ಯತ್ಯಾಸ ಇರುತ್ತೆ ಹೆಚ್ಚಂದ್ರೆ ಒಂದು ರಾಡಲ್ಲಿ ಏನೋ ವ್ಯತ್ಯಾಸ ಆಗ ಹೀಗೆ ಇಳಿತಿದ್ವಿ ಈಗ ಸ್ವಲ್ಪ ತಾನೇ ಹೋಗೋ ತರದ್ ಬಂದಿರಬಹುದು ಅಥವಾ ಮೋಟಾರ್ ಬಂದಿರಬಹುದು ಅಂತ ನಿಮ್ಮ ಮಾತಿನಲ್ಲಿ ಹೇಳೋದಾದ್ರೆ ಏನೆಲ್ಲ ವ್ಯತ್ಯಾಸಗಳಾಗಿದೆ ಸರ್ ಕೃಷಿಯಲ್ಲಿ ಇವಾಗ ನಮ್ಮ ಸ್ವಂತ ಎಲ್ಲ ಸಲಕರಣೆಗಳು ನಾವು ಸ್ವಂತ ಮಾಡ್ಕೊಳ್ತಾ ಇದ್ವಿ ಸರಳ ಜೀವನ ಅದು ಸರಳವಾದ ಜೀವನ ನಡೆಸ್ತಾ ಇದ್ವಿ ಇವಾಗ ಆಡಂಬರ ಜೀವನ ಇವಾಗ ಅದು ಬೇಕು ಇದು ಬೇಕು ಅದು ಕಳೆ ಕದಿ ಕೀಳೋದಕ್ಕೆ ಒಂದು ಮಿಷಿನ್ ಬೇಕು ಕೊಯ್ಯೋದಕ್ಕೆ ಒಂದು ಮಿಷಿನ್ ಬೇಕು ಎಲ್ಲ ಎಲ್ಲ ವಿಜ್ಞಾನ ಇವತ್ತು ಮುಂದೆ ಹೋಗಿದೆ ಆ ಮುಂದೆ ಹೋಗಿರೋದಕ್ಕೋಸ್ಕರ ಖರ್ಚು ಜಾಸ್ತಿ ಬರ್ತಾಯಿದೆ ಖರ್ಚು ಜಾಸ್ತಿ ಬಂದಾಗ ನನಗೆ ಸಾಲ ಜಾಸ್ತಿ ಆಗಿದೆ ಅಂಥೇಳಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋರು ಇದ್ದಾರೆ ನನಗೆ ವ್ಯವಸಾಯದಲ್ಲಿ ಲಾಭ ಸಿಕ್ಕಲಿಲ್ಲ ಅಂತ ಹೇಳೋರು ಇದ್ದಾರೆ ಆದರೆ ನಾವು ಮಾಡಿಕೊಳ್ಳೋ ವಿಧಾನ ಸರಿಯಾಗಿದ್ದರೆ ಖಂಡಿತ ಇವತ್ತು ರೈತನಿಗಿರೋಷ್ಟು ಲಾಭ ಯಾರಿಗೂ ಇಲ್ಲ ಮಾಡ್ಬೋದು ಆದರೆ ಮಾಡೋ ವಿಧಾನ ಗೊತ್ತಿರಬೇಕು ನಿಜವಾಗಲ ವಿಧಾನ ಗೊತ್ತಿರಬೇಕು ಏನು ನಾನು ಏನು ಮಾಡಿದ್ರೆ ಇವತ್ತು ಮಾರ್ಕೆಟ್ ನನಗೆ ಸಿಕ್ಕುತ್ತೆ ರೇಷ್ಮೆ ಹಾಕು ಇವತ್ತೇನು ಐನೂರು ರೂಪಾಯಿ ಆರುನೂರು ರೂಪಾಯಿ ರೇಟ್ ಇದೆ ಯಾಕೆ ಅವ್ನು ಇಂಪ್ರೂವ್ ಆಗೋದಿಲ್ಲ ಅಡಿಕೆ ಹಾಕು ಎಂಟುನೂರು ರೂಪಾಯಿ ಕೆ ಜಿ ಇದೆ ಒಂದು ಅರ್ಧ ಎಕರೆ ಹಾಕು ಸಾಕು ಒಂದು ಅರ್ಧ ಎಕರೆ ರೇಷ್ಮೆ ಹಾಕು ಏನು ಒಂದು ಅರ್ಧ ಎಕರೆಗೆ ಒಂದು ನೂರು ಮೊಟ್ಟೆ ಮೇ ರೇಷ್ಮೆ ಗೂಡು ಬೆಳಿಬೋದು ನೂರು ಕೆ ಜಿ ಬೆಳಿಬೋದು ಏಕೆಂದರೆ ಒಂದು ನೂರು ಮೊಟ್ಟೆ ತಂದರೆ ನೂರು ಕೆ ಜಿ ಬೆಳಿಬೋದು ಇಲ್ಲ ಎಂಬತ್ತು ಕೆ ಜಿ ಆದರೂ ನಲ್ವತ್ತು ಸಾವಿರ ರೂಪಾಯಿ ಸ ಬರುತ್ತಲ್ಲ ಇದಕ್ಕಿಂತ ಲಾಭ ಇನ್ನೇನು ಬೇಕು ಆದರೆ ಏನು ಅವ್ರು ಯಾರೋ ಹೇಳ್ತಾರೆ ಅಂತ ಹೇಳೋದು ಟೊಮೆಟೊ ಹಾಕೋದು ಬದನೆ ಹಾಕೋದು ಅದು ಹಾಕೋದು ನನಗೆ ಏನು ಸಿಕ್ಕಲಿಲ್ಲ ಅಂದರೆ ಏನು ಅರ್ಥ ಅದಕ್ಕೋಸ್ಕರನೇ ರೈತ ಏನು ಮಾಡಿ ಈಗ ಸರ್ಕಾರ ಏನು ಮಾಡಬೇಕು ಅಂತಂದರೆ ಅಧಿಕಾರಿಗಳು ಮನಸ್ಸು ಮಾಡಿ ಒಬ್ಬ ಗ್ರಾಮ ಸೇವಕ ಒಬ್ಬ ಸೆಕ್ರೆಟ್ರಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಮನೆಯಲ್ಲಿ ಅವನ್ನು ವಿಚಾರಿಸಿ ಅವನಿಗೆ ಸವಲತ್ತು ಏನು ಕೊಡಬೇಕು ಅನ್ನೋ ಸೆಕ್ರೆಟ್ರಿ ಮಾಡಬೇಕು ಗ್ರಾಮ ಸೇವಕ ಏನು ಮಾಡಬೇಕು ನಿನ್ನ ಏನು ಬೆಳೆ ಹೇಳ್ತೀಯ ಅವ್ನಿಗೆ ಏನು ಬೇಕೋ ಅದರ ಸಲಕರಣೆ ಅವನು ಹೇಳಬೇಕು ಎಷ್ಟು ಬೆಳೆ ಇದ್ದಾರೆ ಅದನ್ನು ತ ತಾಲೂಕು ಮಟ್ಟದಲ್ಲಿ ಡಿಸ್ಟಿಕ್ ಮಟ್ಟದಲ್ಲಿ ಕೊಟ್ಟಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಎಕರೆ ಇಷ್ಟಿದೆ ಇದನ್ನು ನಾವು ಸೆಲ್ ಮಾಡೋದಕ್ಕೆ ಅವಕಾಶ ಇದೆಯಾ ಅದೆಲ್ಲ ತಿಳ್ಕೋಬೇಕು ಅದನ್ನು ಬಿಟ್ಟು ಬೆಳೆದು 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 ಆ ರೋಡ್ಗೆ ಹಾಕೋದು ಲಾಭ ಇಲ್ಲ ಅಂತಂದ್ರೆ ಅರ್ಥ ಏನು ಅದಕ್ಕೆ ಏನೇನು ಆಗಬೇಕು ಕಬ್ಬು ಆಗಬೇಕಾ ರೇಷ್ಮೆ ಆಗಬೇಕಾ ಅಡಿಕೆ ಆಗಬೇಕಾ ಇಂಥದ್ದನ್ನು ನಾವು ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಏಕೆಂದರೆ ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಮನಸ್ಸು ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಸಂಸ್ಕಾರ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳದೇ ಇದ್ರೆ ಯಾರು ಜವಾಬ್ದಾರಿ ನಾವೇ ಜವಾಬ್ದಾರಿ ನಿಜವಾಗ್ಲೂ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಆ ಕೆಲಸವನ್ನು ಮಾಡೋದಕ್ಕೆ ಎಷ್ಟು ಉತ್ಸಾಹ ಇರುತ್ತೋ ಹಾಗೆ ಆ ಕೆಲಸ ಮಾಡೋ ಮುಂಚೆ ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ಖಂಡಿತವಾಗ್ಲೂ ತಿಳ್ಕೊಂಡೇ ಇರಬೇಕು ಸೊ ನಮಗೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಈ ತರಹದ ಈಗಿನ ತರಹ ಸೋಷಿಯಲ್ ಮೀಡಿಯಾ ಆಗಿರಬಹುದು ಈಗ ನಾವು ಅಂತರ್ಜಾಲ ಅಂತ ಹೇಳ್ತೀವಿ ಈಗಿನ ತರಹದ ಸೌಲಭ್ಯಗಳಿರಲಿಲ್ಲ ಆಗಿನ ಜನರಿಗೆ ಕೆಲವೊಂದು ಏನು ಮಾಹಿತಿ ಬೇಕು ಅಂತ ಹೇಳಿದಾಗಲೂ ಸರಿಯಾದ ಸಂದರ್ಭಕ್ಕೆ ಸಿಗ್ತಾ ಇರಲಿಲ್ಲ ಆದರೆ ಈಗ ನಿಮ್ಮಂಥ ಹಿರಿಯರಿದ್ದಾರೆ ನಿಮ್ಮಂಥ ಹಿರಿಯರ ಮಾತುಗಳನ್ನು ಪ್ರತಿ ಮನೆಗೂ ತಲುಪಿಸುವ ಚಾನೆಲ್ಗಳಿದ್ದಾವೆ ಅಥವಾ ನಾವು ಅಂತರ್ಜಾಲ ಮೂಲಕ ನಾವು ಬೇರೆ ಎಲ್ಲ ಜನರನ್ನು ನಾವು ರೀಚ್ ಆಗ್ತೀವಿ ಸೊ ಈಗಿನ ಕೃಷಿಕರಿಗೆ ತುಂಬ ಲಾಭಗಳಿದೆ ಈ ತರಹದ ಇನ್ನು ಹೆಚ್ಚಿನ ಲಾಭಗಳ ಬಗ್ಗೆ ನಾವಿನ್ನು ಮಾತಾಡ್ತಾ ಹೋಗ್ತೀವಿ ಇವತ್ತಿನ ಸಂಚಿಕೆಯಲ್ಲಿ ನೀವು ತುಂಬಾ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ರಿ ಸರ್ ನಿಜವಾಗ್ಲೂ ನಮ್ಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಖುಷಿಯ ವಿಚಾರ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್ ಜೈ ಕಿಸಾನ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಹೀಗೆ ಹತ್ತು ಹಲವು ವಿಚಾರಗಳನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಇರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬಸವಾ ಹಲ ಹಲ ಹಂಪೇ ಬಸವಾ ಹಲ ಹಲ ರಾಶಿ ಬಸವಾ ಹಲ ಹಲು ಸೋ ಕಣ್ಣ ಕಣಕೇ ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವಾಮಳ ಬೆಳೆಯು ನಾಡೊಳಗೇ ಬಸವಾಮಳ ಬೆಳೆಯು ನಾಡೊಳಗೇರಿ ಜೀಪ ಬಸವನ ಬಸವನ